ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ June 16, 2023 ಶುಕ್ರವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನಮುಹೂರ್ತದ ವಿಶೇಷತೆಗಳು ಏನಿದೆ ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಕೊಳ್ಳಿ. ಭಾಳಷ್ಟು ಜನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ. June 16, 2023 ಶುಕ್ರವಾರ, ಶ್ರೀ ಶೋಭಾಕೃತ್ನಾಮ ಸಂವತ್ಸರ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ ಇರತಕ್ಕಂಥದ್ದು. ಇವತ್ತು ಮಾಸಿಕ ಶಿವರಾತ್ರಿ ಕೂಡ ಆಚರಣೆ ಮಾಡ್ತಾರೆ. ಸೂರ್ಯೋದಯ 5:54 ಆಗುತ್ತೆ, ಸೂರ್ಯಾಸ್ತ 6:47 ಆಗುವಂಥದ್ದು. ಸೂರ್ಯನ ರಾಶಿ ಮಿಥುನ ಆದರೆ ಚಂದ್ರನ ರಾಶಿ ವೃಷಭ ಆಗಿರುವಂಥದ್ದು. ಇನ್ನು ತಿಥಿಯನ್ನು ಗಮನಿಸೋದಾದರೆ ತ್ರಯೋದಶಿ ತಿಥಿ 8:39 ತನಕ ಬೆಳಗ್ಗೆ, ತದನಂತರ ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ. ಕೃತ್ತಿಕಾ ನಕ್ಷತ್ರ 3:07 ತನಕ ಮಧ್ಯಾಹ್ನದವರೆಗೆ ಇರುತ್ತೆ, ತದನಂತರ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುವಂಥದ್ದು. ಕರ್ಣ 8:39 ಬೆಳಗ್ಗೆ ಕರ್ಣ ವಣಿಜ ಕರ್ಣ ಇರುತ್ತೆ, ತದನಂತರ ವಿಷ್ಟೀಕರಣ ಇರುತ್ತೆ. ರಾತ್ರಿ 8:52 ತದನಂತರ ಶಕುನೀಕರಣ ಪ್ರಾರಂಭ ಆಗುತ್ತೆ. ಯೋಗ ಸುಕರ್ಮ ಯೋಗ ಇದೆ, 2:03 ತನಕ ಬೆಳಗಿನ ಜಾವ, ತದನಂತರ ಧೃತಿ ಯೋಗ ಪ್ರಾರಂಭ ಆಗ್ತಕ್ಕಂಥದ್ದು. ಇನ್ನು ಈ ದಿನದ ರಾಹುಕಾಲವನ್ನು ಗಮನಿಸೋದಾದರೆ ರಾಹುಕಾಲ 10:44 12:20 ರಾಹುಕಾಲ ಇರುತ್ತೆ, 3:33 5:09 ಯಮಗಂಟ ಕಾಲ ಇರುತ್ತೆ, 7:31 9:08 ಗುಳಿಕ ಕಾಲ ಇರುವಂಥದ್ದು, 11:55 12:46 ಅಭಿಜಿತ್ ಮುಹೂರ್ತ ಇದೆ, 8:29 9:20 ಹಾಗೂ 12:46 1:37 ದುರ್ಮುಹೂರ್ತ ಅಂದರೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡೋದು ಅಷ್ಟೊಂದು ಶುಭಕರವಾಗಿರ್ತಕ್ಕಂಥ ಫಲವನ್ನು ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನು ನೋಡೋಣ. ಒಂದು ವಿಷಯ, JB ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತಹ ಒಂದು ಜಾತಕ, ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತಹ ಒಂದು ಸರಳವಾದಂಥ ಜಾತಕವನ್ನು ಕೊಡ್ತಾ ಇದ್ದಾರೆ. ಈಗಲೇ ಕರೆ ಮಾಡಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಕೆಲಸ ಸ್ವಲ್ಪ ನಿಧಾನಗತಿಯಲ್ಲಿ ಸ್ವಲ್ಪ ಒತ್ತಡದಿಂದ ಇರತಕ್ಕಂಥದ್ದು. ನೀವು ಒಂದು ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಒತ್ತಡ ಇರುತ್ತೆ, ಜಾಸ್ತಿ ಬೇಸರ ಇರುತ್ತೆ, ಅಥವಾ ನೀವು ಫಾಸ್ಟಾಗಿ ಮಾಡಬೇಕು ಅಂತಂತ ಅಂದ್ಕೊಂಡ್ರೂ ಕೂಡ ಅದು ಒಂದಿಷ್ಟು ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಮಂಗಳಕರವಾಗಿರ್ತಕ್ಕಂತಹ ಸಮಾರಂಭಗಳನ್ನು ಮನೆಯಲ್ಲಿ ಮಾಡುವಂತಹ ಸಾಧ್ಯತೆಗಳು ಒಂದಿಷ್ಟು ಜನರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಕೆಲಸದಲ್ಲಿ ಎಲ್ಲವೂ ನಿಮ್ಮ ಪರವಾಗಿರುತ್ತೆ ಅನ್ನುವಂತಹ ಒಂದಿಷ್ಟು ಭಾವನೆಗಳು ಇರುತ್ತೆ, ವಾತಾವರಣ ಏನೋ ಆ ಥರ ಇರುತ್ತೆ, ಆದರೆ ಸ್ಪೀಡಾಗಿ ಆಗೋದಿಲ್ಲ ಅನ್ನುವಂಥ ಬೇಸರ ನಿಮಗೆ ಇರತಕ್ಕಂಥದ್ದು. ಇನ್ನು ಈ ದೈಹಿಕ ರಚನೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸ್ವಲ್ಪ ನೆರವಾಗುವಂತಹ ಕೆಲವೊಂದು ಕ್ರೀಡಾ ಚಟುವಟಿಕೆಗಳು, ಯೋಗ, ಧ್ಯಾನ ಈ ರೀತಿ ಮಾಡ್ತಕ್ಕಂತಹ ಒಂದಿಷ್ಟು ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಈ ಮೇಷರಾಶಿಯವರು ಕೆಲವು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಬಹಳ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಏನೋ ಒಂದು ಹೊಸ ಕೆಲಸ, ಒಂದು ಹೊಸ ಉದ್ಯೋಗ ಮಾಡುವಂತಹ ಒಂದಿಷ್ಟು ಯೋಚನೆಗಳನ್ನು ರೂಪಿಸ್ಕೊಳ್ತಕ್ಕಂಥದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಕಂಡುಬರ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಜೊತೆಗಿರ್ತಕ್ಕಂತಹ ಯಾರಾದರೂ ಸ್ವಲ್ಪ ಇತ್ತೀಚಿನ ನಿಮ್ಮ ಕೆಲವೊಂದು ನಿರ್ಧಾರಗಳ ಬಗ್ಗೆ ಕಿರಿಕಿರಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ನೀವು ಈ ರೀತಿ ನಿರ್ಧಾರ ತಗೋಬಾರ್ದಾಗಿತ್ತು ಅಥವಾ ಈ ರೀತಿ ಮಾತಾಡಬಾರ್ದಾಗಿತ್ತು, ಈ ರೀತಿ ನಿಮ್ಮ ಬಗ್ಗೆ ಒಂದಿಷ್ಟು ಕಳವಳವನ್ನು ವ್ಯಕ್ತಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸ್ನೇಹ ಬಹಳಷ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಇನ್ನು ಈ ಪ್ರೇಮಿಗಳಲ್ಲಿಯೂ ಕೂಡ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಕಂಡುಬರ್ತಾ ಇದೆ. ಮೇಷರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಬನ್ನಿ ಆಗಿದ್ರೆ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಬಿಕ್ಕಟ್ಟಿನ ಸಮಯದಲ್ಲಿ ಈ ಸಂಬಂಧಿಗಳು ಕೂಡ ಒಂದಿಷ್ಟು ಸಹಾಯ ಮಾಡ್ತಾರೆ, ಒಂದಿಷ್ಟು ಇದು ಒಳ್ಳೆಯ ಫಲ ಅಂತ ಹೇಳ್ಬೋದು.
ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ ಸ್ನೇಹಿತರು ಅಥವಾ ಸಂಬಂಧಿಕರು ಇಂಥವರಿಂದ ಒಂದಿಷ್ಟು ಲಾಭವನ್ನು ಪಡೆಯುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ನಿಮ್ಮ ಬಳಿ ಬಹಳಷ್ಟು ಹಣ ಇರೋದಿಲ್ಲ, ಯಾಕಂತಂದರೆ ಒಂದಿಷ್ಟು ಯೋಚನೆಗಳು ಜಾಸ್ತಿ ಇರುತ್ತೆ, ಏನೇನೋ ಮಾಡಬೇಕು ಅನ್ನುವಂಥ ಯೋಚನೆಗಳಿರುತ್ತೆ. ಸ್ವಲ್ಪ ಒಂದಿಷ್ಟು ಏನಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ಬಂದಾಗ ಅಟ್ಲೀಸ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದಾದರೂ ಕೂಡ ಒಂದಿಷ್ಟು ಹಣಕಾಸಿನ ಸೌಲಭ್ಯಗಳು ನಿಮಗೆ ಸಿಗ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ಇವತ್ತು ಒಂದಿಷ್ಟು ಜನರಿಗೆ ಹೊಸ ನೋಟಗಳು, ಹೊಸ ಉಡುಪುಗಳು ಅಥವಾ ಹೊಸ ಸ್ನೇಹಿತರು, ಒಂದಿಷ್ಟು ಅವಕಾಶಗಳು ತುಂಬ ಚೆನ್ನಾಗಿದೆ. ಒಂದಿಷ್ಟು ಹೊಸ ಎಲ್ಲೋ ಒಂದು ಕಡೆ ಹೋಗಿ ಬರ್ಬೋದು, ಹೊಸ ಹೊಸ ವಿಚಾರಗಳನ್ನು ಆಲೋಚನೆ ಮಾಡ್ತಕ್ಕಂಥದ್ದು, ಇದು ಭಾಳ ಪ್ಲಸ್ ಪಾಯಿಂಟ್ ಆಗ್ತಕ್ಕಂಥದ್ದು. ಇನ್ನು ಯಾರಾದರೂ ಕೂಡ ನಿಮ್ಮ ಬಗ್ಗೆ ಒಂದಿಷ್ಟು ಪ್ರೀತಿಯಿಂದ ಮಾತನಾಡ್ತಕ್ಕಂಥದ್ದು, ಒಳ್ಳೆ ಮಾತನಾಡ್ತಕ್ಕಂಥದ್ದು, ಒಂದಿಷ್ಟು ಸಮಾಧಾನ ಸಂತೋಷವನ್ನು ತರ್ತಕ್ಕಂಥದ್ದು. ಇನ್ನು ಪ್ರಯಾಣ ಅನ್ನುವಂಥದ್ದು ನಿಮ್ಮ ವ್ಯಾಪಾರ ಅಥವಾ ನಿಮ್ಮ ಸಂಪರ್ಕವನ್ನು ಸುಧಾರಿಸ್ತಕ್ಕಂಥ ಸಾಧ್ಯತೆ ಇದೆ. ಒಂದಿಷ್ಟು ಎಲ್ಲೋ ಪ್ರಯಾಣ ಮಾಡತಕ್ಕಂಥ ಸನ್ನಿವೇಶಗಳು ಬರಬಹುದು. ಇನ್ನು ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಇವತ್ತಿನ ದಿವಸ ಒಂದಿಷ್ಟು ಸಾಯಂಕಾಲ ಒಂದಿಷ್ಟು ಸಮಯ ಸಿಗುತ್ತೆ, ಅಥವಾ ನಿಮಗೆ ಭೇಟಿ ಆಗಲಿಕ್ಕೆ ಸಮಯ ಸಿಗದೇ ಇದ್ದರೂ ಒಂದಿಷ್ಟು ಫೋನಿನ ಮೂಲಕ ಮಾತನಾಡೋದ್ರ ಮೂಲಕ ಈ ರೀತಿ ಒಂದಿಷ್ಟು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಒಂದಿಷ್ಟು ಸಂಗಾತಿ ಜೊತೆಯಲ್ಲಿ ಸ್ವಲ್ಪ ಏನಾದರೂ ಒಂದಿಷ್ಟು ಹಂಚಿಕೊಳ್ಳುವಂತಹ ಸಾಧ್ಯತೆಗಳು, ಕೆಲವೊಂದು ನಿಮ್ಮ ಒಳ ಮನಸ್ಸಿನಲ್ಲಿರ್ತಕ್ಕಂಥ ಯೋಚನೆಗಳನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದೆ. ಇನ್ನು ಕೆಲವು ಹಿನ್ನಡೆ ಎದುರಿಸುವಂತಹ ಸಾಧ್ಯತೆಗಳಿದ್ದರೂ ಕೂಡ ಒಂದು ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳ ಮುಖ್ಯ, ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ. ಅನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಪಡಿತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡುಬರುತ್ತೆ. ಹಿನ್ನಡೆಗಳು ನಿಮಗೇನಾಗುತ್ತೆ, ಯಶಸ್ಸಿನ ಒಂದಿಷ್ಟು ದಾರಿಯನ್ನು ಹುಡುಕೋದಕ್ಕೆ ಅನುಕೂಲಕರವಾಗುವಂತಹ ದಿನ ಅಂತ ಹೇಳ್ಬೋದು. ಒಂದಿಷ್ಟು ಬಿಕ್ಕಟ್ಟಿನ ಸಮಯದಲ್ಲಿ ಕೂಡ ಸ್ವಲ್ಪ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ರಿಂದ ನಿಮಗೆ ಒಂದಿಷ್ಟು ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ವೃಷಭ ರಾಶಿಯವರ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡೋದಾದರೆ ನೋಡಿ, ಸ್ವಲ್ಪ ಯುವಕರನ್ನು ಹೊಂದಿರುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಒಂದಿಷ್ಟು ಒಳ್ಳೆಯ ಸಮಯ. ಸ್ವಲ್ಪ ಫಿಸಿಕಲಿ ಫಿಟ್ನೆಸ್ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು. ಇನ್ನು ಪ್ರೀತಿಯ ಜೀವನದಲ್ಲಿ ಇಂದು ಏನಾಗುತ್ತೆ, ಒಂದಿಷ್ಟು ಸುಂದರವಾಗಿರತಕ್ಕಂತಹ ಪರಿಕಲ್ಪನೆಗಳು ಹುಟ್ಟುವಂಥದ್ದು. ಇನ್ನು ಸಂಬಂಧಗಳು ಸ್ವಲ್ಪ ಸುಧಾರಿಸ್ತಕ್ಕಂಥದ್ದು, ದ್ವೇಷಗಳಿರ್ತಕ್ಕಂಥದ್ದು ಕೂಡ ಸರಿಹೊಂದುವಂತಹ ಸಾಧ್ಯತೆಗಳಿದೆ. ಯಾವುದೇ ಒಂದು ದ್ವೇಷ ಅಸೂಯೆಗಳು ಹೋಗುವಂತಹ ಸಾಧ್ಯತೆ ಇದೆ. ಅನುಕೂಲಕರವಾಗಿರತಕ್ಕಂತಹ ಒಂದು ಸಂತೋಷದ ದಿನ ಅಂತ ಹೇಳ್ಬೋದು. ಸಾಕಷ್ಟು ಕಾರಣಗಳು ಇರ್ತವೆ ನೀವು ಸಂತೋಷ ಪಡಲಿಕ್ಕೆ, ಸಾಕಷ್ಟು ಇವತ್ತು ಕಾರಣಗಳು ಸಿಗ್ತವೆ. ಇನ್ನು ವೈವಾಹಿಕ ಜೀವನದಲ್ಲಿಯೂ ಕೂಡ ಅತ್ಯಂತ ಪ್ರೇಮಮಯವಾಗಿರತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರತಕ್ಕಂಥ ದಿನ ಇದು. ನಿಮ್ಮ ಹರ್ಷಚಿತ್ತದ ಮನಸ್ಸನ್ನು ಸ್ವಲ್ಪ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದರೆ ಆತ್ಮವಿಶ್ವಾಸ ಏನಿದೆಯಲ್ಲ ಅದರಿಂದ ಕೆಲವೊಂದು ಉತ್ತಮವಾಗಿರುವಂಥ ಕೆಲಸಗಳು ಆಗುವಂಥದ್ದು. ಇನ್ನು ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಒಂದಿಷ್ಟು ಜನ ಅಧ್ಯಯನಕ್ಕೆ ಬಹಳಷ್ಟು ಒತ್ತು ಕೊಡುವಂಥದ್ದು, ಒಂದಿಷ್ಟು ಕೆಲವೊಂದು ಜನ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಆರ್ಥಿಕ ಬಿಕ್ಕಟ್ಟಿದ್ದರೂ ಕೂಡ ಸ್ವಲ್ಪ ಅದು ಸರಿಯಾಗುವಂತಹ ಸಾಧ್ಯತೆಗಳಿದೆ. ಒಂದಿಷ್ಟು ಕಳವಳ ಇರುತ್ತೆ, ಏನಪ್ಪ ಈ ಸಮಸ್ಯೆ ಹೆಂಗಪ್ಪ ಬಗೆಹರಿಸೋದು ಅನ್ನುವಂತಹ ಗೊಂದಲದಲ್ಲಿ ನೀವಿರ್ತೀರಿ. ಆದರೆ ಸಮಯ ಕಳೆದ ಹಾಗೆ ಎಲ್ಲವೂ ಸರಿ ಹೋಗುವಂತಹ ಸಾಧ್ಯತೆ ಇದೆ. ಇನ್ನು ಯುವಕರನ್ನು ಹೊಂದಿರುವಂತಹ ಸ್ವಲ್ಪ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಅನ್ನುವಂಥದ್ದು ಇರುತ್ತೆ. ಆರೋಗ್ಯ ದೃಷ್ಟಿಯಿಂದ ಸುಧಾರಣೆ ಜಾಸ್ತಿ ಇರೋದರಿಂದ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ ನೀವು ಇವತ್ತು ಪಡೀಬಹುದು. ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರ ಇಂದಿನ ಫಲ ನೋಡೋದಾದರೆ ನೋಡಿ, ಹಣದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಭಾಳಷ್ಟು ಸುಧಾರಣೆ ಆಗುವಂತಹ ದಿನ. ಪ್ರಾರಂಭದಲ್ಲಿ ಒಂದಿಷ್ಟು ಚಿಂತೆ ಇರುತ್ತೆ, ಅಂತ್ಯದಲ್ಲಿ ಭಾಳಷ್ಟು ಒಳ್ಳೆಯ ಫಲ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ನೀವು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂತಹ ವ್ಯಕ್ತಿಗಳಿಗೆ ಇವತ್ತು ಸ್ವಲ್ಪ ನಿಮ್ಮ ಏನೇ ನೋವಿರ್ಬೋದು, ತೊಂದರೆ ಇರ್ಬೋದು, ಅಥವಾ ಅವರ ಜೊತೆಯಲ್ಲಿರುವಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ಬೋದು, ಅದನ್ನು ನೀವು ಅವ್ರ ಮುಂದೆ ಮಂಡಿಸ್ತಕ್ಕಂತಹ ಸಾಧ್ಯತೆ, ಅವ್ರ ಮುಂದೆ ನೀವು ಹಂಚಿಕೊಳ್ಳುವಂತಹ ಸಾಧ್ಯತೆಗಳು
ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ಈ ಹಾಡುಗಳ ಮೂಲಕ, ಸಂಗೀತ ಕೇಳೋದ್ರ ಮೂಲಕ ಒಂದಿಷ್ಟು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ. ನಿಮ್ಮ ಎಲ್ಲ ಯೋಜನೆಗಳ ಬಗ್ಗೆ ತುಂಬ ಏನಾಗುತ್ತೆ, ಮುಕ್ತತೆಯಿಂದ ನೀವು ಇರುವಂಥದ್ದು, ಎಲ್ಲರ ಹತ್ರ ನೀವು ಓಪನ್ ಆಗಿ ಹೇಳ್ಕೊಳ್ಳುವಂತಹ ಮನಸ್ಥಿತಿ, ಯಾವುದನ್ನು ಕೂಡ ಗುಪ್ತವಾಗಿ ಇಟ್ಕೊಳ್ಳುವಂತಹ ಮನಸ್ಥಿತಿ ಅಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಇದನ್ನು ಓಪನ್ ಆಗಿ ಹೇಳೋದ್ರಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಆದಿತ್ತು. ಇದ್ರ ಬಗ್ಗೆ ಒಂದಿಷ್ಟು ನೀವು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ಸಂಬಂಧಿಯೊಬ್ಬರು ಯಾವುದೇ ಮುನ್ಸೂಚನೆ ಇಲ್ಲದೆ ಇವತ್ತು ನಿಮ್ಮನೆಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಈ ಕಾರಣದಿಂದ ಏನಾಗುತ್ತೆ, ಒಂದಿಷ್ಟು ದುಡ್ಡು, ಸಮಯ ಈ ರೀತಿ ಸ್ವಲ್ಪ ವ್ಯರ್ಥ ಆಗುವಂಥ ಸಾಧ್ಯತೆಗಳು ಬರಬಹುದು. ಇನ್ನು ಈ ಹೆಚ್ಚು ಆಶಾವಾದಿಗಳಾಗಿರ್ತಕ್ಕಂಥದ್ದು, ಏನೋ ಒಂದು ನಿರೀಕ್ಷೆ ಮಾಡ್ತಕ್ಕಂಥದ್ದು, ನನಗೇನೋ ಇವತ್ತು ಮಾಡ್ತೀನಿ, ಗೆಲ್ತೀನಿ ಅನ್ನುವಂಥ ವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಇಮ್ಮಡಿಗೊಳ್ಳುವಂತಹ ಸಾಧ್ಯತೆಗಳು, ಆ ವಿಶ್ವಾಸ ಹೆಚ್ಚುತ್ತಲೇ ಇರತಕ್ಕಂಥದ್ದು. ಇನ್ನು ಕೆಲವೊಮ್ಮೆ ಈ ಭಯ ಇರುವಂಥದ್ದು, ದ್ವೇಷ ಇರುವಂಥದ್ದು, ಅಸೂಯೆ ಇರುವಂಥದ್ದು, ಸ್ವಲ್ಪ ಇವು ಏನಾಗುತ್ತೆ, ನಕಾರಾತ್ಮಕ ಭಾವನೆಗಳನ್ನು ತಂದೊಡ್ಡುತ್ತೆ. ಹಾಗಾಗಿ ಈ ನಕಾರಾತ್ಮಕ ಭಾವನೆಗಳನ್ನು ಬಿಟ್ಟಿದ್ದೆ ಆದರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಹಣದ ಪರಿಸ್ಥಿತಿಯಲ್ಲಿಯೂ ಕೂಡ ಬಹಳಷ್ಟು ಸುಧಾರಣೆಯನ್ನು ಇವತ್ತು ಕಂಡುಬರಬಹುದು. ಇನ್ನು ಈ ಕಟಕ ರಾಶಿಯವರ ಇಂದಿನ ಒಂದು ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಈ ಕುಟುಂಬದಲ್ಲಿ ಕೆಲವೊಂದು ವೈದ್ಯಕೀಯ ವೆಚ್ಚದಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಂಡುಬರ್ಬೋದು. ಯಾರಿಗೋ ಹುಷಾರಿಲ್ದಂಗೆ ಆಗ್ಬೋದು, ಆಸ್ಪತ್ರೆಗಳು, ಡಾಕ್ಟ್ರು, ಅಥವಾ ಯಾವುದೋ ಪ್ರಯಾಣಕ್ಕೋ ಅಥವಾ ಅನವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿಗೋ ಈ ರೀತಿಯಾಗಿ ಕೆಲವೊಂದು ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಹಣದ ಮೇಲೆ ಅಂಕುಶವನ್ನು ಇಟ್ಟುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಉದ್ಯೋಗ ಮಾಡ್ತಕ್ಕಂಥ ಜನರು ಸ್ವಲ್ಪ ತಮ್ಮ ಆಪ್ತರಿಂದ, ಸ್ನೇಹಿತರು ಅಥವಾ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು, ಸಲಹೆಗಾರರಿಂದ ಒಂದಿಷ್ಟು ಸಲಹೆಗಳನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಕೆಲಸದ ವಿಚಾರಕ್ಕೂ ಇನ್ಯಾವುದೋ ವಿಚಾರಕ್ಕೂ ಅವರಿಂದ ಒಂದಿಷ್ಟು ಒಳ್ಳೆಯ ಸಲಹೆ ಬರುತ್ತೆ, ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದು ನೀವು ಒಮ್ಮೆ ಸ್ಕ್ಯಾನ್ ಮಾಡಿ. ಇನ್ನು ಸ್ವಲ್ಪ ಇದರಿಂದ ಏನಾಗುತ್ತೆ, ಆರ್ಥಿಕವಾದಂಥ ಲಾಭ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಅನಿರೀಕ್ಷಿತವಾಗಿರ್ತಕ್ಕಂತಹ ಜವಾಬ್ದಾರಿಗಳು ಸ್ವಲ್ಪ ನಿಮ್ಮ ಮೇಲೆ ಬೀಳುತ್ತೆ, ಅದರಿಂದ ಒಂದಿಷ್ಟು ಅಡ್ಡಿ ಆತಂಕಗಳು, ಸಮಸ್ಯೆಗಳು, ಒತ್ತಡ ಅಂತ ಅನಿಸುತ್ತೆ. ಏನಪ್ಪ ಇದನ್ನೆಲ್ಲ ನಾನು ಮಾಡಬೇಕಾ, ನಂದೇ ನನಗೆ ಸಾಕಷ್ಟು ಆಗಿದೆ, ಇನ್ನು ಇವ್ರದ್ದು ಒಂದ ಅನ್ನುವಂಥ ಈ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ತಲೆದೂರ್ಬೋದು. ಇನ್ನು ಸ್ವಲ್ಪ ಇಂದು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದನ್ನು ಪೂರ್ಣಗೊಳಿಸುವಂಥದ್ದು ಸ್ವಲ್ಪ ಅದು ಬಹಳ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಯಾವುದೂ ಅರ್ಧಂಬರ್ಧ ನಿಲ್ಲಿಸಲ್ಲ, ಪರಿಪೂರ್ಣವಾಗಿ ಮಾಡ್ತಕ್ಕಂಥದ್ದು, ಏನೇ ಕೆಲಸ ಸಣ್ಣದೇ ಮಾಡಿ ದೊಡ್ಡದೇ ಮಾಡಿ ಆ ಪೂರ್ಣವಾಗಿ ಮಾಡ್ತಕ್ಕಂಥದ್ದು. ಇನ್ನು ಕೆಲವೊಂದು ಜನ ನಿಮ್ಮ ಬಗ್ಗೆ ಒಂದಿಷ್ಟು ತಪ್ಪಾದಂತಹ ಕಲ್ಪನೆಗಳನ್ನು ಹೊಂದಿರ್ತಾರೆ, ಒಂದಿಷ್ಟು ಅದು ನೀವು ತಿಳ್ಕೊಂಡಿರೋ ತಪ್ಪು ಅಂತ ಹೇಳೋದಕ್ಕೆ ಒಂದಿಷ್ಟು ಅವಕಾಶಗಳು ನಿಮಗೆ ಸಿಗ್ತವೆ, ಅದನ್ನು ಕ್ಲಾರಿಟಿ ಕೊಡೋದಕ್ಕೆ ಅವಕಾಶಗಳು ಸಿಗ್ತವೆ. ಸಿಂಹರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಸ್ವಲ್ಪ ಮಕ್ಕಳು ಏನು ಅವರೆಡೆಗೆ ಒಂದಿಷ್ಟು ಗಮನ ಹರಿಸಬೇಕಂಥೇಳಿ ಕೆಲವೊಂದು ಬೇಡಿಕೆಗಳನ್ನು ಇಡ್ತಕ್ಕಂತಹ ಸಾಧ್ಯತೆ ಇದೆ. ಮಕ್ಕಳು ಹೇಳ್ಬೋದು, ನಮಗೆ ಸಮಯ ಕೊಡ್ತಾ ಇಲ್ಲ, ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ನಮ್ಮ ಬಗ್ಗೆ ಕೇರ್ ಮಾಡ್ತಾ ಇಲ್ಲ, ನಮ್ಮ ಬೇಕು ಬೇಡಗಳನ್ನು ವಿಚಾರ ಮಾಡ್ತಾ ಇಲ್ಲ ಅನ್ನುವಂಥ ಈ ರೀತಿಯಾಗಿರ್ತಕ್ಕಂತಹ ನೋವು ಅವರಲ್ಲಿ ಇರ್ಬೋದು, ಅವರು ವ್ಯಕ್ತಪಡಿಸ್ಬೋದು ಅಥವಾ ವ್ಯಕ್ತಪಡಿಸ್ದೇ ಇರ್ಬೋದು. ಇದ್ರ ಕಡೆ ಒಂದಿಷ್ಟು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಕೆಲವೊಂದು ವಿವಾದಾತ್ಮಕ ವಿಷಯಗಳನ್ನು ಸ್ವಲ್ಪ ಕೆದುಕುವುದನ್ನು ತಪ್ಪಿಸ್ತಕ್ಕಂಥದ್ದು ಒಳ್ಳೆಯದು. ನೀವೇ ಅದಕ್ಕೆ ಯಾರೊಂದಿಗೋ ಈಗ ಇದ್ದೀರಿ, ಯಾವುದೋ ಒಂದು ಹಳೆಯ ವಿಚಾರಗಳನ್ನು ಅದನ್ನು ಪ್ರಸ್ತಾಪ ಮಾಡಿ ಒಂದಿಷ್ಟು ಗೊಂದಲಗಳಿಗೆ ಕಾರಣ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದಿಷ್ಟು ಯೋಚನೆ ಮಾಡಿ ಮಾತನಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಇವತ್ತು ಕೆಲಸದ ಸ್ಥಳಗಳಲ್ಲಿ ಏನಾಗುತ್ತೆ, ಇದ್ದಕ್ಕಿದ್ದಂತೆ ಸ್ವಲ್ಪ ಕೆಲಸದ ತನಿಖೆ ಮಾಡ್ಬೋದು, ಯಾರೋ ಮೇಲಧಿಕಾರಿಗಳು ಹೇಳ್ಬೋದು ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗ್ಬೋದು. ಹಾಗಾಗಿ ಕೆಲಸದ ವಿಚಾರದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು, ನಿಗಾ ವಹಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸ್ವಲ್ಪ ಇಂಥ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, ನೀವೇನಾದರೂ ತಪ್ಪು ಮಾಡಿದರೆ ಅದನ್ನು ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಇವತ್ತು ಕೆಲಸದ ಒಂದು ಸ್ಥಳದಲ್ಲಿ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ಕನ್ಯಾ ರಾಶಿಯವರು ವ್ಯಾಪಾರಿಗಳಿಗೆ, ವಿಶೇಷವಾಗಿ ವ್ಯವಹಾರಕ್ಕೆ ಒಂದಿಷ್ಟು ಹೊಸ ಮಾರ್ಗದರ್ಶನ
ಯಾರೋ ಹಿರಿಯರಿಂದ ಒಂದಿಷ್ಟು ನಿಮಗೆ ಮಾರ್ಗಸೂಚಿಗಳು ಬರತಕ್ಕಂಥದ್ದು, ಅದು ನಿಮಗೆ ಭಾಳಷ್ಟು ನಿಮ್ಮ ಜೀವನದಲ್ಲಿ ಬಹಳ ಆಸಕ್ತಿದಾಯಕ ಆಗುತ್ತೆ. ಅದು ನಿಮ್ಮ ವ್ಯಾಪಾರ ವೃದ್ಧಿಗೂ ಕೂಡ ಅನುಕೂಲ ಆಗತಕ್ಕಂಥದ್ದು. ಇನ್ನು ದೀರ್ಘಕಾಲದಿಂದ ನೀವೇನಾದರೂ ಯಾವುದೋ ಒಂದು ಕೆಲಸಕ್ಕಾಗಿಯೋ ಅಥವಾ ಯಾರಿಗೋಸ್ಕರ ಕಾಯ್ತಾ ಇದ್ದರೆ ಒಂದಿಷ್ಟು ಸ್ವಲ್ಪವಾದರೂ ಒಂದಿಷ್ಟು ಅದಕ್ಕೆ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಒಂದಿಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು, ಸಂತೋಷ ಅಥವಾ ನೆಮ್ಮದಿ ಅನ್ನುವಂಥದ್ದು ಈ ರೀತಿ ಸಿಗುವಂಥದ್ದು. ಇನ್ನು ಪತಿಪತ್ನಿಯ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತಿಸ್ತಕ್ಕಂಥದ್ದು, ಆರೋಗ್ಯದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆನೋ ಅಥವಾ ಮನೆಯಲ್ಲಿರುವಂಥವ್ರ, ನಿಮ್ಮ ಜವಾಬ್ದಾರಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದ ಬಗ್ಗೆನೋ ಒಂದಿಷ್ಟು ಯೋಚನೆ ಚಿಂತನೆಗಳು ಜಾಸ್ತಿ ಇರತಕ್ಕಂಥದ್ದು. ಸ್ವಲ್ಪ ಮಾನಸಿಕ ಒತ್ತಡಗಳು, ಒಂದಿಷ್ಟು ಕಾಯಿಲೆಗಳು ಉಲ್ಬಣಿಸ್ತಕ್ಕಂತಹ ಸನ್ನಿವೇಶಗಳು ಇರತಕ್ಕಂಥದ್ದು. ಆರೋಗ್ಯದ ಕಡೆ ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಕೆಲವು ಪ್ರಮುಖವಾಗಿರ್ತಕ್ಕಂಥ ಯೋಜನೆಗಳು ಕಾರ್ಯರೂಪಕ್ಕೆ ತರತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಸಿಗ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ. ಇನ್ನು ಈ ಕನ್ಯಾ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಹೊಸ ಕೌಟುಂಬಿಕ ಉದ್ಯಮವನ್ನು ಆರಂಭಿಸ್ತಕ್ಕಂಥದ್ದಕ್ಕೆ ಇದು ಭಾಳ ಪವಿತ್ರವಾದಂಥ ದಿನ. ಯಾರೋ ಸ್ತ್ರೀಯರಿರ್ಬೋದು ಅಥವಾ ಪುರುಷರಿದ್ದರೂ ಕೂಡ ಮನೆಯಿಂದಲೇ ಏನೋ ಒಂದು ಸೈಡ್ ಬಿಸ್ನೆಸ್ಸು ಅಥವಾ ಏನೋ ಒಂದು ಹೊಸದನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇರುತ್ತೆ. ಅದು ಕೆಲವೊಂದು ಜನ ಕಾರ್ಯರೂಪಕ್ಕೂ ತರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಇದನ್ನು ಒಂದು ದೊಡ್ಡ ಯಶಸ್ಸಾಗಿಯೂ ಕೂಡ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೂ ಒಂದು ಒಳ್ಳೆ ಅವಕಾಶ ಇರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕೆಲವೊಂದು ಹಿಂದಿನ ನೆನಪುಗಳು ಅದು ನಿಮಗೆ ಬಹಳಷ್ಟು ಸಕಾರಾತ್ಮಕವಾದಂತಹ ಅನುಭವವನ್ನು ತಂದುಕೊಡುತ್ತೆ, ಅವಕಾಶಗಳು ಹುಟ್ಟಿಸ್ತವೆ. ಹಿಂದಿನ ಕೆಲವೊಂದು ನಿಮ್ಮ ಜೀವನದಲ್ಲಿರುವಂಥ ಅನುಭವಗಳು ನಿಮಗೆ ಈಗ ಕೈ ಹಿಡಿಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಕೆಲವೊಂದು ಆಂತರಿಕ ಗುಣಗಳು ಕೂಡ ನಿಮಗೆ ಒಂದಿಷ್ಟು ತೃಪ್ತಿಯನ್ನು ತರತಕ್ಕಂಥದ್ದು, ಸಕಾರಾತ್ಮಕವಾದಂಥ ದೃಷ್ಟಿಕೋನವನ್ನು ಬಯಸಿದಾಗ ಅದರಿಂದ ಒಂದಿಷ್ಟು ಯಶಸ್ಸನ್ನು ಕೂಡ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಇನ್ನು ಭಾಳಷ್ಟು ಜನರಿಗೆ ತೆರಿಗೆ ಅಥವಾ ವಿಮೆ ವಿಷಯದ ಬಗ್ಗೆ ಒಂದಿಷ್ಟು ಗಮನ ನೀಡತಕ್ಕಂತಹ ಅವಕಾಶಗಳು ಸಿಗ್ತಕ್ಕಂಥದ್ದು. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಯಾವಾಗ ಒಂದಿಷ್ಟು ತೆರಿಗೆ ಕಟ್ಟದೇ ಇರುವಂಥದ್ದು ಅಥವಾ ಯಾವುದೋ ಒಂದು LIC ಕಟ್ಟುವಂಥದ್ದು, ಪ್ರೀಮಿಯಮ್ ಅಮೌಂಟ್, ಯಾವುದೇ ಒಂದು ಅಮೌಂಟ್ ಕಟ್ಟುವಂಥದ್ರ ಬಗ್ಗೆ ಒಂದಿಷ್ಟು ಮರೆತಿರ್ಬೋದು, ಒಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಕೆಲವೊಂದು ಜನ ಮಾಡ್ತಾರೆ. ಇನ್ನು ಸ್ವಲ್ಪ ವೈಯಕ್ತಿಕ ಶಕ್ತಿ ಇರುತ್ತಲ್ಲ, ಸ್ವಯಂ ಪ್ರೇರಣೆಯಿಂದ ಅದು ಭಾಳಷ್ಟು ಸುಧಾರಣೆ ಇರುತ್ತೆ. ಸ್ವಾವಲಂಬನೆ ಜೀವನ ಇರತಕ್ಕಂಥದ್ರಿಂದ ನೀವು ಯಾರ ಮೇಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಒಂದಿಷ್ಟು ಸ್ವತಂತ್ರವಾಗಿ ಏನನ್ನಾದರೂ ಕೆಲಸ ಮಾಡಬೇಕು ಅನ್ನುವಂತಹ ಯೋಜನೆಗಳನ್ನು ನೀವು ರೂಪಿಸ್ಕೊಂಡಿರ್ತೀರಿ. ಇನ್ನು ಕೆಲವೊಂದು ಜನರಿಗೆ, ವಿಶೇಷ ಜನರಿಗೆ ವಿದೇಶದಲ್ಲಿ ಇರತಕ್ಕಂತಹ ಭೂಮಿಯೋ ಸೈಟೋ ಒಂದಿಷ್ಟು ಒಳ್ಳೆ ಬೆಲೆಗೆ ಮಾರಾಟ ಮಾಡಬೇಕು ಅನ್ನುವಂಥ ಯೋಚನೆಗಳು ಇರುತ್ತೆ. ಅದು ಎಲ್ಲರಿಗೆಲ್ಲ, ಕೆಲವೊಂದು ಜನರಿಗೆ ಮಾತ್ರ. ಇನ್ನು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಇದೆ ತುಲಾರಾಶಿಯವರಿಗೆ. ಒಂದಿಷ್ಟು ಯೋಚನೆ ಮಾಡಿಕೊಂಡು ಒಳ್ಳೆಯ ಫಲವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ಈ ತುಲಾರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಬನ್ನಿ ಆಗಿದರೆ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಒಂದಿಷ್ಟು ಆಕರ್ಷಣೆ ವ್ಯಕ್ತಿತ್ವ ಇರತಕ್ಕಂಥದ್ದು, ನೀವು ಹೊಸ ಒಂದಿಷ್ಟು ಸ್ನೇಹಿತರನ್ನು ಗಳಿಸಲಿಕ್ಕೆ ಭಾಳಷ್ಟು ಸಹಾಯ ಮಾಡುತ್ತೆ. ನಿಮ್ಮ ಬಗ್ಗೆ ಭಾಳಷ್ಟು ಜನರಿಗೆ ಒಂದು ಒಳ್ಳೆಯ ಅಭಿಮಾನ ಇರುತ್ತೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರೋದರಿಂದ ನಿಮ್ಮ ಅನುಯಾಯಿಗಳು ಜಾಸ್ತಿ ಇರತಕ್ಕಂಥದ್ದು. ಇನ್ನು ಯಾರಾದರೂ ನಿಮಗೆ ಒಂದಿಷ್ಟು ಪ್ರೇಮ ನಿವೇದನೆ ಮಾಡ್ತಕ್ಕಂಥ ಸಾಧ್ಯತೆಗಳು ಒಂದಿಷ್ಟು ಅಲ್ಲಗಳಿವ ಹಾಗಿಲ್ಲ. ಇನ್ನು ಈ ಉದ್ಯಮಿಗಳು ಕೂಡ ಕೆಲವೊಂದು ಹಠಾತ್ ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭ ಅಥವಾ ಆದಾಯ ಕೂಡ ಗಳಿಸ್ತಕ್ಕಂತಹ ಒಂದು ಒಳ್ಳೆಯ ದಿನ ಇದು ಅಂತ ಹೇಳ್ಬೋದು. ಬಹಳಷ್ಟು ಆದಾಯದ ವಿಚಾರದಲ್ಲಿ, ಜನಗಳ ವಿಚಾರದಲ್ಲಿ, ಯಶಸ್ಸಿನ ವಿಚಾರದಲ್ಲಿ ಬಹಳಷ್ಟು ಒಳ್ಳೆಯ ಫಲ ಇವತ್ತು ವೃಶ್ಚಿಕ ರಾಶಿಯವರು ಪಡ್ಕೊಳ್ತಕ್ಕಂಥದ್ದು. ಇನ್ನು ನಿಮ್ಮ ನೋಟ, ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲಿಕ್ಕೆ ಮಾಡಿರತಕ್ಕಂತಹ ಕೆಲವೊಂದು ಪ್ರಯತ್ನಗಳು ಏನಿದೆ ಅದು ನಿಮಗೆ ಬಹಳಷ್ಟು ಒಳ್ಳೆ ಫಲ ಅಂತೂ ತಂದುಕೊಡುತ್ತೆ. ಇನ್ನು ಈ ಕೆಲಸದಲ್ಲಿ ಏನಾಗುತ್ತೆ, ಹಿರಿಯರಿಂದ ಒಂದಿಷ್ಟು ಒತ್ತಡ ಅಥವಾ ಮನೆಯಲ್ಲಿ ಒಂದಿಷ್ಟು ಅಪಶ್ರುತಿ ಇರುತ್ತೆ. ನಿಮ್ಮ ಬಗ್ಗೆ ಒಂದಿಷ್ಟು ಏನಾಗುತ್ತೆ ಕಂಪ್ಲೇಂಟ್ಸ್ಗಳು ಅಥವಾ ಏನೋನೋ ಹೇಳ್ಬಿಡೋದು ಈ ರೀತಿಯಾಗಿರ್ತಕ್ಕಂಥದ್ದು ಇರುತ್ತೆ ಮನೆಯಲ್ಲಿ. ಅದನ್ನು ಒಂದಿಷ್ಟು ಸರಿ ಮಾಡಿಕೊಳ್ಳಿ. ಏಕಾಗ್ರತೆಗೆ ಇದರಿಂದ ಏನಾಗುತ್ತೆ, ಭಂಗ ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಮನೆಯ ಒಂದಿಷ್ಟು ಸಣ್ಣ ವಸ್ತುಗಳ ಮೇಲೆ
ನೀವು ಏನಾಗುತ್ತೆ ಒಂದಿಷ್ಟು ಹಣವನ್ನು ಖರ್ಚು ಮಾಡ್ಕೊಳ್ಳುವಂಥದ್ದು, ಏನೋ ರಿಪೇರಿ ಮಾಡಿಬಿಡ್ಬೋದು, ಏನೋ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡಿಬಿಡ್ಬೋದು, ಈ ರೀತಿಯಾಗಿ ಸ್ವಲ್ಪ ಹಣ ಖರ್ಚು ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ಇದ್ರ ಕಾರಣದಿಂದ ಏನಾಗುತ್ತೆ ಒಂದಿಷ್ಟು ಸಮಸ್ಯೆಗಳು ತಂದು ಒಡ್ಡಬಹುದು, ಆಯಿತಾ. ಇದ್ರ ಬಗ್ಗೆ ಹಣಕಾಸಿನ ವಿಚಾರದಲ್ಲಿ ಗಮನವನ್ನು ಹರಿಸಿ. ಇನ್ನು ನಿಮ್ಮ ಏನಿರುತ್ತೆ ವ್ಯಕ್ತಿತ್ವವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಹಣವನ್ನು ಗಳಿಸೋದಕ್ಕೆ ಇದು ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು, ಆಯಿತಾ. ಇನ್ನು ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ನೋಡಿ, ಧನುಸ್ಸು ರಾಶಿಯವರು ಒಂದಿಷ್ಟು ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು, ಈ ಹೂಡಿಕೆ ಮಾಡುವಂತಹ ಅನೇಕ ಸರಿ ಏನಾಗುತ್ತೆ ನಿಮಗೆ ಕೆಲವೊಂದು ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತೆ. ಈ ಹಣವನ್ನು ಹೂಡಿಕೆ ಮಾಡೋದು, ಸಾಲ ಕೊಡೋದು, ಸಾಲ ತಗೊಳ್ಳೋದು, ಈ ವಿಚಾರದಲ್ಲಿ ಒಂದಿಷ್ಟು ಗೊಂದಲದ ವಾತಾವರಣ ಇರುತ್ತೆ. ಆದರೂ ಕೂಡ ಅದರಿಂದ ಒಂದು ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇರುತ್ತಲ್ಲ, ಅದು ಸುಲಭದಲ್ಲೇ ನಿಮ್ಮ ಕೆಲಸದ ವೇಳಾಪಟ್ಟಿ ಅಥವಾ ಕೆಲವೊಂದು ವಿಶ್ರಾಂತಿಗೆ ಸಾಕಷ್ಟು ಸಮಯ ನೀಡತಕ್ಕಂಥದ್ದು. ನೀವು ಯಾರೋ ಮೇಲೆ ಬೇರೆಯವ್ರ ಮೇಲೆ ವಿಶ್ವಾಸ ಮಾಡಿರ್ತೀರಿ, ಅವರಿಂದ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಇದೆ. ಇನ್ನು ನಿಮಗೆ ಕೆಲವೊಂದು ಸ್ವಲ್ಪ ಕೆಲಸ, ಒಂದು ಹೊಸ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿರತಕ್ಕಂಥದ್ದು, ಅದು ಕೂಡ ಒಂದಿಷ್ಟು ಜಾಸ್ತಿ ಅದ್ರ ಕಡೆ ನೀವು ಗಮನ ಹರಿಸಿದರೆ ಬರುವಂಥ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಬಹಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಇನ್ನು ನಿಮಗೆ ಒಂದಿಷ್ಟು ಹೊಸ ಉದ್ಯಮಗಳು ಆಕರ್ಷಣೆ ಮಾಡ್ತವೆ, ಅವಕಾಶಗಳು ಜಾಸ್ತಿ ಓಪನ್ ಆಗ್ತವೆ. ಆ ಅವಕಾಶಗಳಿಂದ ನಿಮಗೆ ಒಳ್ಳೆಯ ಸಕಾರಾತ್ಮಕ ದೃಷ್ಟಿಕೋನದಿಂದ ಯೋಚನೆ ಮಾಡೋದಕ್ಕೆ ಒಳ್ಳೆ ಆದಾಯದ ಭರವಸೆ ಕಾಣುತ್ತೆ ಅಂತ ಹೇಳ್ಬೋದು, ಆಯಿತಾ. ಇನ್ನು ರಾತ್ರಿಯ ವೇಳೆಯಲ್ಲಿ ಇಂದು ಒಂದಿಷ್ಟು ಮನೆಯ ಸದಸ್ಯರಿಂದ ಹೊರಗಡೆ ಹೋಗಿ ಸ್ವಲ್ಪ ನಿಮ್ಮ ಮನೆ ಮೇಲುಗಡೆನೋ ಅಥವಾ ಉದ್ಯಾನವನದಲ್ಲೋ ಒಂದಿಷ್ಟು ಸುತ್ತಾಡಲಿಕ್ಕೆ ಇಷ್ಟಪಡ್ತಕ್ಕಂತಹ ಸಾಧ್ಯತೆಗಳು. ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ವೈವಾಹಿಕ ಜೀವನದ ಬಗ್ಗೆ ಜೋಕ್ಗಳನ್ನು ಓದ್ತಕ್ಕಂಥದ್ದು, ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಇದು ದಿವಸಾಲು ಕೂಡ ಕಾಮನ್ ಆಗಿರ್ತಕ್ಕಂಥದ್ದು ಅಲ್ವಾ. ಇನ್ನು ವೈವಾಹಿಕ ಜೀವನದ ಬಗ್ಗೆ ಭಾಳಷ್ಟು ಒಳ್ಳೆಯ ಅವಕಾಶಗಳು ಚೆನ್ನಾಗಿದೆ, ಬಾಂಧವ್ಯ ಚೆನ್ನಾಗಿದೆ, ಹೊಂದಾಣಿಕೆ ತುಂಬ ಚೆನ್ನಾಗಿರತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ. ಧನುಸ್ಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ ಕೆಲವೊಂದು ಈ ಪೋಷಕರ ಆರೋಗ್ಯದ ಬಗ್ಗೆ ನಿಮಗೆ ಚಿಂತೆ ಇರುತ್ತೆ, ಆದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು, ನಿಮ್ಮ ಮೇಲಿರ್ತಕ್ಕಂತಹ ಒಂದಿಷ್ಟು ಪ್ರೀತಿ ಅದು ಇಮ್ಮಡಿ ಆಗುತ್ತೆ. ಅವ್ರ ಬಗ್ಗೆ ನೀವು ಒಂದಿಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀರಿ, ತಂದೆನೋ ತಾಯಿನೋ ಹಿರಿಯರೋ ಅಜ್ಜನೋ ಅಜ್ಜಿನೋ ಅತ್ತೆನೋ ಮಾವನೋ ಈ ರೀತಿಯಾಗಿ ಹಿರಿಯರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆರೈಕೆ ಮಾಡಿರೋದ್ರಿಂದ ನಿಮಗೊಂದಿಷ್ಟು ಸಮಾಧಾನ ಸಂತೋಷವನ್ನು ತರುತ್ತೆ. ಅವರು ಕೂಡ ನಿಮಗೆ ಋಣಿಯಾಗಿ ಕೃತಜ್ಞರಾಗಿ ಇರತಕ್ಕಂಥದ್ದು. ಇನ್ನು ಕೆಲವೊಂದು ಪ್ರೇಮಿಗಳಿಗೂ ಕೂಡ ಇದು ಒಂದಿಷ್ಟು ಆಕರ್ಷಣೆ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಮಾತನಾಡ್ತಕ್ಕಂಥದ್ದು ಅಗತ್ಯವಿಲ್ಲದಿದ್ದರೆ ಮೌನವಾಗಿರೋದೇ ಒಳ್ಳೆಯದು. ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ನೀವು ಏನೋ ಒಂದು ಹೇಳಕ್ಕೆ ಹೋಗ್ತೀರಿ, ಅದು ಮತ್ತೊಂದು ಏನೋ ಆಗಿರ್ತದೆ. ಹಾಗಾಗೋದು ಬೇಡ, ಒಂದಿಷ್ಟು ತಾಳ್ಮೆ ಸಹನೆಯಿಂದ ಇರತಕ್ಕಂಥದ್ದು, ಅವಶ್ಯಕತೆ ಎಷ್ಟಿದೆ ಅಷ್ಟೇ ಮಾತನಾಡೋದಂತ ಒಂದಿಷ್ಟು ಪ್ರಯತ್ನವನ್ನು ಮಾಡಿಕೊಳ್ಳಿ, ಆಯಿತಾ. ಇನ್ನು ಬಲವಂತವಾಗಿ ಮಾತನಾಡುವ ಮೂಲಕ ಏನಾಗುತ್ತೆ, ನೀವು ನಿಮ್ಮನ್ನು ಒಂದಿಷ್ಟು ತೊಂದರೆಗೆ ಸಿಕ್ಕಾಕೊಳ್ಳುವಂಥದ್ದು, ಏನೋ ಒಂದು ಹೇಳಲಿಕ್ಕೆ ಹೋಗಿ ಮತ್ತೇನೋ ಒಂದು ಆಗುವಂಥ ಸಾಧ್ಯತೆ ಇದೆ. ಇದ್ರ ಕಡೆ ನೀವು ಒಂದಿಷ್ಟು ಗಮನವನ್ನು ಹರಿಸಿ, ಆಯಿತಾ. ಇನ್ನು ಸ್ವಲ್ಪ ಈ ಆರಾಮವಾಗಿರಬೇಕನ್ನುವಂತಹ ಯೋಚನೆಯನ್ನು ಹೊಂದಿರ್ತೀರಿ, ಒಂದಿಷ್ಟು ಯಾವುದು ಟೆನ್ಷನ್ ಬೇಡ ಅಥವಾ ಒತ್ತಡ ಬೇಡ, ಏನು ಇವೆಲ್ಲ ಜಂಜಾಟಗಳು ಬೇಡಪ್ಪ ಅನ್ನುವಂಥ ಈ ರೀತಿಯಾದಂಥ ಭಾವನೆಗಳು, ಮನೋಭಾವನೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಆದರೆ ಕೆಲವೊಂದು ಜನರಿಗೆ ಹಣಕಾಸಿನ ಕೊರತೆಗಳು, ಚಿಂತೆಗಳು ಈ ರೀತಿ ಜಾಸ್ತಿ ಇರತಕ್ಕಂಥದ್ದು. ಆದರೆ ಕೆಲವೊಂದು ಜನರಿಗೆ ಈ ದೀರ್ಘಕಾಲದ ಲಾಭಗಳಿಗಾಗಿ ಒಂದಿಷ್ಟು ಜನ ಸ್ಟಾಕ್ಗಳು ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದಿಷ್ಟು ಹೂಡಿಕೆ ಮಾಡುವುದನ್ನು ಸ್ವಲ್ಪ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ, ಅದು ಕೂಡ ಇವರಿಗೆ ಚೆನ್ನಾಗಿರ್ತಕ್ಕಂಥದ್ದು, ಆಯಿತಾ. ಇನ್ನು ಮಕರ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇಂದಿನ ಫಲ ನೋಡೋದಾದರೆ ನೀವು ಬಯಸಿರುವಂತಹ ಎಲ್ಲ ಏನು ಒಂದು ಗಮನವನ್ನು ಇರುತ್ತೆ ಅದು ನಿಮ್ಮ ಕಡೆ
ಸೆಳೆಯುವಂತಹ ಒಳ್ಳೆಯ ದಿನ. ನೀವೇನನ್ನು ಒಂದು ಬಯಸಿರ್ತೀರಿ, ಆ ಬಯಸಿರುವಂಥ ರೀತಿಯಲ್ಲಿ ಒಂದಿಷ್ಟು ನಡೀತಾ ಇರುತ್ತೆ ಏನೋ ಅನ್ನುವಂಥ ಫೀಲಿಂಗ್ ನಿಮ್ಮಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯಗಳಿರತಕ್ಕಂಥದ್ದು, ಆದರೆ ಅವು ಯಾವೂ ಕೂಡ ಅನುಸರಿಸಬೇಕು ಅಥವಾ ಬೇಡವೋ ಅನ್ನುವಂತಹ ಗೊಂದಲದಲ್ಲಿ ಸಮಸ್ಯಾತ್ಮಕವಾಗಿರ್ತಕ್ಕಂಥದ್ದು ನಿಮ್ಮಲ್ಲಿನೇ ಒಂದಿಷ್ಟು ಗೊಂದಲ ಇರುತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಈ ರೀತಿಯಾದಂಥ ಒಂದಿಷ್ಟು ಗೊಂದಲ ಇರುತ್ತೆ. ಇನ್ನು ಚಿಂತೆ ಜಾಸ್ತಿ ಇರತಕ್ಕಂಥದ್ದು, ಆದರೆ ಆ ಚಿಂತೆ ಮಾಡ್ತಕ್ಕಂಥದ್ದು ಬೇಡ. ಆದರೆ ಕೆಲವೊಂದು ಜನ ಕಾಲೆಳೆಯುವಂತಹ ಜನಗಳು ಕೂಡ ತುಂಬ ಇರತಕ್ಕಂಥದ್ದು, ಇದ್ರ ಕಡೆಯೂ ಕೂಡ ನೀವು ಗಮನಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಸ್ವಲ್ಪ ಪ್ರಯಾಣವೂ ಕೂಡ ಅವಶ್ಯಕತೆ ಇತ್ತಂದರೆ ಪ್ರಯಾಣ ಮಾಡಿ, ಇಲ್ಲದೇ ಇದ್ರೆ ಬೇಡ. ಇನ್ನು ವ್ಯಾಪಾರ ಸಹವರ್ತಿಗಳಲ್ಲಿ ಒಂದಿಷ್ಟು ಬೆಂಬಲ ಅಂತೂ ಸಿಗುತ್ತೆ. ಬಾಕಿ ಇರತಕ್ಕಂಥ ಕೆಲಸಗಳು ಕೂಡ ಇವತ್ತು ಪೂರ್ಣಗೊಳ್ಳುವಂಥ ಸಾಧ್ಯತೆ ಇದೆ, ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಪ್ರವಾಸದ ಅವಕಾಶಗಳನ್ನು ಕೂಡ ನೀವು ಪಡೆಯುವಂತಹ ಸಾಧ್ಯತೆ ಇದೆ. ಆದರೆ ಪ್ರವಾಸ ಅಷ್ಟೊಂದು ಸಮಂಜಸ ಅಲ್ಲ, ಸೂಕ್ತನೂ ಕೂಡ ಅಲ್ಲ. ಯೋಚನೆ ಮಾಡಿ ಅವಶ್ಯಕತೆ ಇತ್ತಂತಂದರೆ ಮಾಡಿಕೊಳ್ಳಿ, ಇಲ್ಲಂದರೆ ಬೇಡ. ಇನ್ನು ಈ ಮಕ್ಕಳೊಂದಿಗೆ ಒಂದಿಷ್ಟು ಆಟ ಆಡುವಂಥದ್ದು, ಕಾಲ ಕಳೆಯುವಂಥದ್ದು, ಒಂದಿಷ್ಟು ಮನಸ್ಸಿಗೆ ಅದ್ಭುತವಾಗಿರ್ತಕ್ಕಂಥ ಅನುಭವ ಆಗುತ್ತೆ, ಮನಸ್ಸು ಸಂತೋಷಗೊಳ್ತಕ್ಕಂಥದ್ದು. ಇನ್ನು ತ್ವರಿತ ಹಣ ಪಡಿತಕ್ಕಂತಹ ಬಯಕೆ ನೀವು ಹೊಂದಿರ್ತೀರಿ, ಬೇಗನೆ ನಮ್ಗೆ ಹಣ ಬಂದುಬಿಡಬೇಕು, ಯಾವುದೇ ಒಂದು ಹಣ ಬಾಕಿ ಇದೆ, ಅವ್ರು ಕೊಡ್ತಾ ಇಲ್ಲ, ಇವ್ರು ಕೊಡ್ತಾ ಇಲ್ಲ, ಅಥವಾ ಈ ಹಣ ನನಗೆ ಬರ್ತಾ ಇಲ್ಲಲ್ಲ ಅನ್ನೋಂಥ ಗೊಂದಲ ನಿಮಗಿರುತ್ತೆ. ಅದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡಿ ಸಮಯೋಚಿತ ನಿರ್ಧಾರವನ್ನು ನೀವು ತೆಗೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕುಂಭರಾಶಿಯವರು ಇಂದಿನ ದೃಷ್ಟಿ ಸಂಖ್ಯೆ 2. ಬನ್ನಿ ಹಾಗಿದ್ರೆ ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರ ಇಂದಿನ ಫಲವನ್ನು ನೋಡೋದಾದ್ರೆ ನೋಡಿ, ಸಂಬಂಧಿಗಳು ನಿಮ್ಮ ಬಗ್ಗೆ ಅತಿಯಾಗಿರ್ತಕ್ಕಂಥ ಉದಾರ ವರ್ತನೆಯನ್ನು, ಅನುಚಿತ ಲಾಭವನ್ನು ಪ್ರಯತ್ನಿಸ್ತಾರೆ. ನಿಮ್ಮ ಬಗ್ಗೆ ಭಾಳಷ್ಟು ಉದಾರವಾಗಿದ್ದರೂ ಇರೋ ಥರ ಇರ್ತಾರೆ, ಒಂದಿಷ್ಟು ನಿಮ್ಮಿಂದ ಒಂದಿಷ್ಟು ಲಾಭವನ್ನು ಅವರು ಬಯಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಇದರ ಬಗ್ಗೆ ನೀವು ಗಮನ ಹರಿಸಬೇಕು. ಇನ್ನು ನಿಮ್ಮನ್ನು ನಿಯಂತ್ರಿಸಿಕೊಳ್ಳದಿದ್ದರೆ ನೀವು ಮೋಸ ಹೋಗ್ಬೋದು. ನೀವು ಈ ವಿಡಿಯೋ ನಿಮಗೊಂದಿಷ್ಟು ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನೀವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾರಿಗೆ ನೀವು ಸಹಾಯ ಮಾಡಬೇಕು ಮಾಡಬಾರ್ದು ಅನ್ನುವಂಥದ್ದು ನೀವು ಯೋಚನೆ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಉದಾರತೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಿತಿ ಮೀರಿದ್ರೆ ಏನಾಗುತ್ತೆ, ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಅನ್ನುವಂಥದ್ದು ನೀವು ನೆನಪಿಟ್ಕೊಳ್ಬೇಕು, ಆಯಿತಾ. ಇನ್ನು ಕೆಲವೊಂದು ಜನರಿಗೆ ಒಂದಿಷ್ಟು ಪ್ರೇಮ ವೈಫಲ್ಯ ಮನಸ್ಸಿಗೆ ನೋವನ್ನು ತಂದುಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ನೀವು ಕೆಲವೊಂದು ಉಪನ್ಯಾಸಗಳು ಅಥವಾ ವಿಚಾರಗೋಷ್ಠಿಗಳು, ಕವಿಗೋಷ್ಠಿಗಳು, ಇಂಥದಕ್ಕೆ ಕೆಲವೊಂದು ಜನ ಭಾಗವಹಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಸ್ವಲ್ಪ ಫ್ರೀ ಸಮಯ ಸಿಗುತ್ತೆ ಕೆಲವೊಂದು ಜನರಿಗೆ, ಸಾಮಾನ್ಯವಾಗಿ ಸಾಯಂಕಾಲ ಫ್ರೀ ಸಮಯ ಸಿಗುತ್ತೆ, ಆ ಸಂದರ್ಭದಲ್ಲಿ ಯಾವುದೋ ಒಂದು ಆಟವನ್ನು ಆಡ್ಬೋದು, ಜಿಮ್ಮಿಗೆ ಹೋಗ್ಬೋದು, ವಾಕಿಂಗ್ ಮಾಡ್ಬೋದು, ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ. ಇನ್ನು ಕೆಲವೊಂದು ಜನರಿಗೆ ದೀರ್ಘಕಾಲೀನ ಅನಾರೋಗ್ಯದಿಂದ ಒಂದಿಷ್ಟು ಬಳಲ್ತಕ್ಕಂಥವ್ರಿಗೆ ಒಂದಿಷ್ಟು ರಿಲೀಫ್ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಕೆಲವೊಂದು ಜನ ಸಾಲುಗಾರರಿಗೆ ಸ್ವಲ್ಪ ಮನೆ ಬಾಗಿಲಿಗೆ ಬರುವ ಹಾಗೆ ಮಾಡ್ಕೋಬೋದು, ಅಥವಾ ನೀವು ಸಾಲ ಕೊಟ್ಟವ್ರಿಗೆ ನೀವೇ ಕೇಳಲಿಕ್ಕೆ ಹೋಗುವಂಥ ಸಂದರ್ಭಗಳು ಕೆಲವೊಂದು ಜನರಿಗೆ ಬರುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗಬೇಡಿ, ಭಾಳಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡಿ ಒಳ್ಳೆಯದಾಗಲಿ. ಮೀನರಾಶಿಯವರ ಅದೃಷ್ಟ ಸಂಖ್ಯೆ 9. ನೋಡಿದ್ರಲ್ಲ, ದ್ವಾದಶ ರಾಶಿಯವರ ಇಂದಿನ ಫಲವನ್ನು ಗಮನಿಸಿದ್ರಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ತಾಯನ್ನಪೂರ್ಣೇಶ್ವರಿ ಸಕಲ ಅಷ್ಟ ಐಶ್ವರ್ಯಗಳನ್ನು ನೀಡಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.